ಸರ್ ಕಾಕಿ ನಿಂತು ಸಾಕಷ್ಟು ಅಂತ ಎಸ್ ಸರ್ ಇದೆ ಖಂಡಿತ ಇದೆ ಸರ್ ಯಾವಾಗಲೂ ಹೇಳ್ತಿದ್ರು ಶೂಟಿಂಗ್ ಟೈಮ್ನಲ್ಲಿ ಪ್ರಿಯಾ ನಿಂದೇ ಕಂಪ್ಲೀಟ್ ಜಾಸ್ತಿ ಸೀನ್ಗಳೆಲ್ಲ ಇರೋದು ಅಂತ ಅಂದ್ಬಿಟ್ಟು ಗಿರಿಜಾ ಕ್ಯಾರೆಕ್ಟರ್ ಹಂಗೆ ಕತೆನ ಕಂಪ್ಲೀಟ್ ಆಗಿ ಆವರಿಸ್ಕೊಂಡಿದೆ ಅಂದ್ರೆ ಅಷ್ಟೂ ಕತೆಯ ಒಂದು ಎಲ್ಲ ಪಾತ್ರಗಳ ಜೊತೆಯಲ್ಲಿ ಗಿರಿಜಾ ಅಂದ್ರೆ ಹಂಗೆ ಸುತ್ತಾಳ ಅವಳು ಸೊ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಸರ್ ಜೊತೆ ತುಂಬ ನನ್ನದೇ ಬಹುಶಃ ಶುರು ಸಿನಿಮಾ ನನ್ನಿಂದನೇ ಶುರುವಾಗಿದ್ದು ಅಂದರೆ ನನ್ನ ಪಾತ್ರದಿಂದನೇ ಮೇಜರ್ ಸಿನ್ಮಾ ಎಲ್ಲ ಕಂಪ್ಲೀಟ್ ಶೂಟ್ ಶುರುವಾಗಿದ್ದು ಸೊ ನಾನು ಯಾವಾಗಲೂ ಹೇಳ್ತಿದ್ದೆ ಸರ್ ನಿನ್ನ ಅಂದರೆ ಇಂಪ್ರೂವೈಸ್ ಮಾಡ್ತಿದ್ರು ಸರ್ ಅವ್ರು ಎಷ್ಟು ಓಪನ್ ಆಗಿ ಯೋಚನೆ ಮಾಡ್ತಾರೆ ಅಂತಂದರೆ ಒಂದು ಬ್ಯೂಟಿಫುಲ್ ಆಗಿರೋ ಹಂಗೆ ಒಂದು ಕಥೆನ ರೆಡಿ ಮಾಡ್ಕೊಂಡಿರ್ತಾರೆ ಅದನ್ನು ಎಕ್ಸಿಕ್ಯೂಟಿವ್ ಮಾಡೋ ಒಂದು ಟೈಮ್ ಇದೆಯಲ್ವಾ ಆ ಒಂದು ವೇನಲ್ಲಿ ಸರ್ಗೆ ಯಾವ್ದು ಯಾರೇ ಏನೇ ಹೇಳಿದ್ರು ಸಖತ್ತಾಗಿದೆ ಈ ಪಾಯಿಂಟ್ ರೈಸ್ ಆಗಬೇಕು ಈ ಪಾಯಿಂಟ್ ಬರಬೇಕು ಅಂತಂದರೆ ಯಾರದೇ ಇನ್ಪುಟ್ಸ್ ಆದರೂ ತೊಗೋತಾರೆ ಅಷ್ಟು ಫ್ಲೆಕ್ಸಿಬಲ್ ಸರ್ ಸೊ ಆ ಥರ ಇನ್ಪುಟ್ಸ್ಗಳು ಬಂದಾಗ ಇಂಪ್ರೂವೈಸ್ ಮಾಡಿದ್ದಿದೆ ಅದನ್ನು ಇನ್ನೂ ಚೆನ್ನಾಗಿ ಒಂದು ಲೆವೆಲಿಗೆ ತೊಗೊಂಡು ಹೋಗೋ ಹೋಗಿದ್ದಿದೆ ಸೊ ಎಸ್ ಬ್ಯೂಟಿಫುಲ್ಲಾಗಿ ಇಡೀ ಸಿನಿಮಾ ಗಿರಿಜಾ ಆವರಿಸ್ಕೊಂಡಿದ್ದಾಳೆ ಸರ್ ವಿಜಯ್ ಸರ್ ಸಿನಿಮಾಗಳಲ್ಲಿ ಮತ್ತೆ ಸೂರಿ ಸರ್ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಪಾತ್ರಗಳ ಹೆಸರುಗಳು ತುಂಬಾ ಇಂಪ್ಯಾಕ್ಟ್ ಮಾಡ್ತವೆ ಸೊ ಗಿರಿಜಾ ಅನ್ನೋ ಹೆಸರಲ್ಲಿ ಒಂದು ಮಾತಿದೆ ಒಂದು ಒಂದು ದಕ್ಷ ಅನ್ನೋದೊಂದು ಮಾತಿದೆ ಆ್ಯಕ್ಚುಲಿ ಕೇಳಿದ್ರೆ ಅದು ಗಿರಿಜಾ ಅನ್ನೋ ಟೈಟ್ಲ್ ಅದರ ಪಾತ್ರದ ಹೆಸರು ಯಾಕೆ ಬೇಕಿತ್ತು ಏನಕ್ಕೆ ಅಂತ ಸಾಕಷ್ಟು ವಿಷಯಗಳು ಬರುತ್ತಂತೆ ಏನಂತ ಗಿರಿಜಾ ಗಿರಿಜಾ ಹೆಸರು ಹೇಳಬೇಕು ಅಂತಂದ್ರೆ ಪಾರ್ವತಿ ಇನ್ನೊಂದು ಹೆಸರು ಸೊ ದಕ್ಷನ್ದು ಒಂದು ನಿಮ್ಮ ಕತೆ ಗೊತ್ತಿರತ್ತೆ ಸೊ ಸತಿ ಗಿವ್ ಅಪ್ ಮಾಡ್ಬಿಡ್ತಾಳೆ ಆದರೆ ಗಿರಿಜಾ ಮತ್ತೆ ಬರ್ತಾಳೆ ಪಾರ್ವತಿಯಾಗಿ ಹುಟ್ಟಿ ಗಿರಿಜಾ ಗಿವ್ ಅಪ್ ಮಾಡೋಳಲ್ಲ ಗಿರಿಜಾ ಕ್ವಿಟ್ ಮಾಡೋಳಲ್ಲ ಹೋರಾಟ ನಡೆಸೋಳವಳು ಅವಳು ಮಹಾನ್ ಶಕ್ತಿ ಸೊ ಈ ಸಿನಿಮಾದಲ್ಲೂ ಗಿರಿಜಾ ಮಹಾನ್ ಶಕ್ತಿ ಎಸ್ ಭೀಮಾ ಅಂತ ಬಂದಾಗ ಸಾಮಾನ್ಯವಾಗಿ ಹೀರೋ ಇರ್ತಾರೆ ಹೀರೋ ಸಂಬಂಧಪಟ್ಟಂಗೆ ಈಸೋ ಹೀರೋ ಪಾಸಿಟಿವ್ ಆಗಿದ್ರು ಮಾತ್ರ ಆ ಸಿನಿಮಾದ ಟೈಲ್ನ ಭೀಮಾ ಅಂತ ಇಡೋಕೆ ಸಾಧ್ಯ ಈ ಕಡೆ ನೀವು ದಕ್ಷರಾಗಿರ್ತೀರಿ ಈ ಕಡೆ ವಿಜಯ್ ಸರ್ ನೋಡಿದ್ರೆ ಎರಡು ಮೂರು ತರ ಕಾಣಿಸ್ತಾರೆ ಇದರಲ್ಲಿ ಹೀರೋ ಯಾರು ಇಲ್ಲ ಯಾರು ಅಂತ ಒಂದು ಕನ್ಫ್ಯೂಷನ್ ಇದೆ ಯಾರು ಭೀಮಾ ಅಂದ್ರೆ ಈ ಗಿರಿಜಾ ಮತ್ತೆ ಭೀಮಾಗು ಯಾವ ರೀತಿ ಲಿಂಕ್ಸ್ ಇರುತ್ತೆ ಅಂತ ಯಾಕಂದ್ರೆ ಒಂದಷ್ಟು ಕ್ಲೈಮ್ಯಾಕ್ಸ್ ಶೂಟ್ ಅಲ್ಲಿ ಅಷ್ಟು ನೂರಾರು ಜನ ಮಧ್ಯದಲ್ಲಿ ಅವ್ರನ್ನ ನೀವೇ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀರಿ ಸೊ ಅಂತ ಅದು ಸರ್ಪ್ರೈಸ್ ಸರ್ ಖಂಡಿತ ಅದನ್ನು ನಾನು ರಿವೀಲ್ ಮಾಡೋಕ್ಕಾಗಲ್ಲ ಯಾಕೆಂತಂದರೆ ಅದೇ ಬ್ಯೂಟಿ ನಾ ಸರ್ರು ಹೇಳ್ದಂಗೆ ನಿಮ್ಗೆಲ್ಲರಿಗೂ ಗೊತ್ತು ಗಿರಿಜಾ ಅಂದರೆ ಒಳ್ಳೆ ದಕ್ಷ ಅಧಿಕಾರಿ ಅನ್ನೋದು ಸೊ ಆಬ್ವಿಯಸ್ಲಿ ನಾನು ಪಾಸಿಟಿವ್ ಏನಲ್ಲಿರ್ತೀನಿ ಹೀರೋ ಖಂಡಿತವಾಗ್ಲೂ ಅನ್ಯಾಯದ ವಿರುದ್ಧವೇ ಹೋರಾಡೋದು ಸೊ ಹೀರೋ ಕೂಡ ಸತ್ಯದ ಒಂದು ಹೋರಾಟದಲ್ಲಿರ್ತಾರೆ ನಮ್ಮ ಮಧ್ಯೆ ಹೇಗೆ ಕ್ಲಾಶ್ ಆಗಬಹುದು ಏನು ನಡಿಬಹುದು ಕತೆ ಹೇಗಿದೆ ಅನ್ನೋದನ್ನ ಆಗಸ್ಟ್ ನೈನ್ತ್ ಖಂಡಿತ ಮಿಸ್ ಮಾಡಿದೆ ಎಲ್ಲರೂ ಬಂದು ಸಿನ್ಮಾ ನೋಡಿಬಿಡಿ ಸೊ ನಿಮಗಂತೂ ಒಳ್ಳೆ ರಸದೂತಣ ಇದೆ ಹಬ್ಬದೂಟ ಭೀಮಾ ಸಿನ್ಮಾ ಸೊ ಪಾಸಿಟಿವ್ ಪಾಸಿಟಿವ್ ವೇನಲ್ಲೇ ಇರೋಂಥವ್ರು ನ್ಯಾಯಕ್ಕಾಗಿ ಹೋರಾಡೋಂಥ ಎರಡು ಕ್ಯಾರೆಕ್ಟರು ಯಾಕೆ ಈ ಥರ ಹಿಂಗಾಗುತ್ತೆ ಯಾಕೆ ಅವ್ರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಕೂತು ಎಸ್ ಕರೆಕ್ಟ್ ಎಲ್ಲ ತುಂಬ ಜನ ಕೇಳಿಯರ್ನಾಗಿದಾನ ಆ ಬ್ಯೂಟಿನ ನೀವು ಸಿನಿಮಾದಲ್ಲೇ ನೋಡಬೇಕು ರಿಯಲ್ ಇದೆಯಾ ಈ ರಿಯಲ್ ಇನ್ಸಿಡೆಂಟ್ಸ್ ನೈಜ ಘಟನೆಗಳು ಯಾವ್ದಾದ್ರು ನೈಜ ಘಟನೆ ಅಂದ್ರೆ ಯಾವ ತರ ಅಂದ್ರೆ ಮಾಫಿ ಅಂತ ಬಂದಾಗ ಅಂದ್ರೆ ಸಲಗದಲ್ಲಿ ನೋಡಿ ರೌಡಿಸಮ್ ಹೇಗೇ ಆಗಿತ್ತು ಅಂತ ಒಂದಷ್ಟು ಗ್ಲಿಂಪ್ಸಸ್ ಬಂದಿತ್ತು ಯಾಕಂದ್ರೆ ಒಂದು ಮಾಲೆ ಹಾಕೊಂಡ್ ಒಂದ್ ಸೀನ್ ಬಂದಾಗ ಅದು ರಿಯಲ್ ರಿಲೇಟೆಡ್ ಒಂದು ದೃಶ್ಯದ ಇದಿತ್ತು ಅಂದ್ರೆ ಆಗಿದ್ದೇ ಆಗಿತ್ತು ಸೊ ಭೀಮಾದಲ್ಲೂ ಅಂತ ದಿನ ನೋಡಬಹುದು ಸರ್ ಅಂದರೆ ಭೀಮಾ ಯಾಕೆ ನಮಗೆಲ್ಲರಿಗೂ ಹತ್ತಿರ ನಾನು ಯಾ ಇಷ್ಟು ಘಂಟಾಘೋಷವಾಗಿ ಯಾಕೆ ಹೇಳ್ತೀನಿ ನಿಮಗೂ ನೋಡೋರ್ಗು ಕೂಡ ಭೀಮಾ ತುಂಬ ಹತ್ತಿರ ಆಗುತ್ತೆ ಅಂತಂದರೆ ಈ ಕತೆ ಒಳಗಡೆ ಯಾರ್ಯಾರು ಸ್ಟ್ರಗಲ್ ಮಾಡ್ಯಾರೋ ಅವರ ನಿಜವಾದ ಕಥೆನ ತಗೊಂಡು ಅದಕ್ಕೆ ಒಂದಷ್ಟು ಆಚೆ ಈಚೆ ಎಲ್ಲ ಮಾಡಿ ಮತ್ತು ನಿಜವಾಗ್ಲೂ ಸ್ಟ್ರಗಲ್ ಮಾಡಿರೋ ಹುಡುಗರನ್ನ ಇಟ್ಕೊಂಡು ಮಾಡಿರೋವಂಥ ಸಿನ್ಮಾ ಸೋ ಒಬ್ವಿಯಸ್ಲಿ ಗಾಯ ಆದಾಗ ನಟಿಸೋದಕ್ಕೂ ನಿಜವಾಗ್ಲೂ ಗಾಯ ಆಗಿದೆ ಅನ್ನೋದನ್ನು ನಾನು ಅನುಭವಿಸಿ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸೊ ನಿಜವಾಗ್ಲೂ ನೋವನ್ನು ಅನುಭವಿಸಿ ಆ ನೋವು ಏನು ಅನ್ನೋದನ್ನು ಹೇಳ್ತಿರೋರು ಸಿನಿಮಾದಲ್ಲಿ ನಿಜವಾಗ್ಲೂ ಇದ್ದಾರೆ ಅಂದರೆ ನೈಜ ಘಟನೆ ಆಧಾರಿತ ಸಿನಿಮಾನೇ ಇದು ಒಂದಷ್ಟು ಎಲ್ಲನೂ ತೊಗೊಂಡು ಆದರೆ ಕಂಪ್ಲೀಟಾಗಿ ಹಂಗಂಗೆ ತೋರ್ಸೋಕ್ಕಾಗಲ್ಲ ಸಿನಿಮಾ ಅಂದಾಗ ಸಿಂಗಾರಗಳು ಬೇಕಾಗುತ್ತೆ ಸೊ ಅಂಥದ್ದೊಂದಷ್ಟು ಒಂದಷ್ಟು ಸಿಂಗಾರಗಳಾಗಿದೆ ಅದಕ್ಕೆ ಪೂರಕವಾಗಿ ಸಖತ್ತಾಗಿರೋ ಮ್ಯೂಸಿಕ್ಕು ಸಖತ್ತಾಗಿರೋ ಛಾಯಾಗ್ರಹಣ ಇರ್ಬೋದು ಶಿವಸೇನಾ ಸೋ ಸೊ ಅದು ಬ್ಯೂಟಿಫುಲ್ಲಾಗಿ ಒಂದು ಎಡಿಟು ಡೈರೆಕ್ಷನು ಸೊ ಇದೆಲ್ಲ ಸಿಂಗಾರಗಳು ಸೇರ್ಕೊಂಡೆ ಸೇರಿಕೊಳ್ಳುತ್ತೆ ಆದರೆ ಮೂಲ ಏನಿದೆ ಬೇರೆ ಏನಿದೆ ಅದೊಂದು ನೈಜ ಘಟನೆ ಮೇಲೆ ಬಿಲ್ಡ್ ಮಾಡಿರೋ ಬಿಲ್ಡಿಂಗ್ ಭೀಮಾ